हिंदे गृह सचिव आरग ज्ञानेंद्र पोलिस इलाखे नायगे होलिसिदरु माजी सचिव रमानाथ राय व्यंग्यवाडिद्दारे पोलिस गृह सचिव आरग ज्ञानेंद्र एंजिलु कासन तिन्नुव नायिगळिगे होलिसिदरु एंजिलु तिन्नुव नायि अंत व्यंग्यवाडिदरु इदु गृह इलाखेय विफलते अंत किडिकारिद्दारे याकंद्रे पोलिस इलाखे अन्नुवंतद्दु गृह इलाखेगे संबंधपडुवंत ओंदु इलाखे पोलिस इलाके कानून सुव्यवस्थेयन्न कापाडोदरल्लि विफलतेयन्न होंदिदे अंद्रे अदु गृह इलाखेय विफलते गृह इलाखे विफलतेयन्न होंदिदे अंद्रे सरकारवे विफलतेयन्न होंदिदे अंत व्यंग्यवाडिद्दारे ई हिंदे गृह सचिवरु पोलिस इलाखेयन्न श्वानवोंदक्के होलिके माडिद्रु गृह इलाखेय वैफल्य अदु सरकारद वैफल्य अंत पदवन्न बळसिरुवंत गृह सचिवरु पोलिस इलाखेयन्न नायिगे होलिसिरुवंत गृह सचिव आड़ी आतु गृह सचिव आड़े अंत मातु आड़ोदे अर्हरल आ पदवियल मुंदोदे अर्हरल अंत असमाधान बीजेपी सरकार तम असहायकत अधिकारी मेले तोर्पड़े सरकार आड़ यंत्र अवंत संपूर्ण कुसित बीजेपी सरकार बड़वे ಒಂದು ಮನೆಯನ್ನ ಕೊಟ್ಟಿದ್ರೆ ನನ್ನ ರಾಜಕೀಯ ಜೀವನಕ್ಕೆ ನಾನು ನಿವೃತ್ತಿಯನ್ನ ಪಡೆಯುತ್ತೀನಿ ಅಂತ ಮಾಜಿ ಅರಣ್ಯ ಸಚಿವರು ರಮಣಾಥ್ ರೈ ಬಂಟ್ವಾಳದ ಮಾಜಿ ಶಾಸಕರು ಈ ಹೇಳಿಕೆಯನ್ನ ಹೇಳಿದ್ದಾರೆ ಬಿಜೆಪಿ ಸರ್ಕಾರ ಬಡವರಿಗೆ ಒಂದು ಮನೆಯನ್ನ ಕೊಟ್ಟಿದೆ ಅಂತ ಸಾಬೀತಾದರೆ ನಾನು ನನ್ನ ರಾಜಕೀಯ ಜೀವನಕ್ಕೆ ನಿವೃತ್ತಿಯನ್ನ ಘೋಷಣೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಮೊನ್ನೆ ಗೃಹ ಸಚಿವರು ಆಡಿದ್ದ ಒಂದು ಮಾತಿನ ಕುರಿತಾಗಿ ಪೊಲೀಸ್ ಇಲಾಖೆಯನ್ನ ನಾಯಿಗೆ ಹೋಲಿಸಿದ್ರು ಗೃಹ ಸಚಿವರು ಈ ವಿಚಾರವಾಗಿ ಶ್ವಾನಕ್ಕೆ ಹೋಲಿಸಿದ್ರು ಗೃಹ ಸಚಿವರು ಈ ವಿಚಾರವಾಗಿ ಇದೀಗ ಪತ್ರಿಕಾ ಗೋಷ್ಠಿಯಲ್ಲಿ ರಮಣಾಥ್ ರೈ ಅವರು ಆಕ್ಷೇಪವನ್ನ ಎತ್ತಿರುವಂತ ಒಂದು ವಿಚಾರ ಇನ್ನು ಮುಂದುವರಿದು ಹೇಳ್ತಾರೆ ರಮಣಾಥ್ ರೈ ಅವರು ಕಾಂಗ್ರೆಸ್ ಸರ್ಕಾರ ಕೊಟ್ಟ ಉದ್ಯೋಗ ಖಾತ್ರಿ ಬಿಟ್ರೆ ಬೇರೆ ಏನು ಕೆಲಸವಿಲ್ಲ ಬೇರೆ ಏನು ಕೆಲಸಗಳು ಆಗ್ತಾ ಇಲ್ಲ ಬಿಜೆಪಿ ಸರ್ಕಾರ ಬಡವರಿಗೆ ಒಂದು ಮನೆಯನ್ನ ಕೊಟ್ಟಿದ್ರೆ ನಾನು ನನ್ನ ರಾಜಕೀಯ ಜೀವನಕ್ಕೆ ಗುಡ್ ಬೈ ಹೇಳ್ತೀನಿ ನಿವೃತ್ತಿಯನ್ನ ಹೇಳ್ತೀನಿ ಘೋಷಣೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಇನ್ನು ಬಿಜೆಪಿ ಸರ್ಕಾರ ಗ್ರಾಮ ಪಂಚಾಯತ್ ಆಡಳಿತವನ್ನ ಕೂಡ ದುರ್ಬಲ ಮಾಡ್ತಾ ಇದೆ ತಾ ಮಾಜಿ ಸಚಿವ ರಮಣಾಥ್ ರೈ ಕಿಡಿಕಾರಿದ್ದಾರೆ ಇದರೊಂದಿಗೆ ವಿಟ್ಲ ನಿವಾಸಿ ಸುಷ್ಮಿತಾ ಎಂಬುವಂತ ಯುವತಿಯ ಒಂದು ಸಾವಿನ ಪ್ರಕರಣದ ತನಿಖೆ ಸರಿಯಾದ ರೀತಿಯಲ್ಲಿ ಪೂರ್ಣಗತಿಯಲ್ಲಿ ವೇಗವನ್ನ ಪಡೆದುಕೊಳ್ಳತಾ ಇಲ್ಲ ಅದೆಷ್ಟು ದಿನಗಳ ಬಳಿಕ ಪೊಲೀಸರು ಯಾರದ್ದೋ ಒತ್ತಡಕ್ಕೆ ಮಣಿದು ಪ್ರಕರಣವನ್ನ ದಾಖಲಿಸುವುದಕ್ಕೂ ಕೂಡ ವಿಫಲರಾಗಿದ್ದರು ಅದೆಷ್ಟು ದಿನಗಳ ಬಳಿಕ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ ಇವರಿಗೆ ತನಿಖೆಯನ್ನ ನಡೆಸುವುದಕ್ಕೆ ಸಮಸ್ಯೆ ಏನು ತನಿಖೆಯನ್ನ ನಡೆಸಿ ಅಲ್ಲಿ ಯಾರು ಆರೋಪಿಗಳನ್ನ ಅಲ್ಲಿ ಆಕೆಯ ಪೋಷಕರು ಒಂದು ಶಂಕೆಯನ್ನು ವ್ಯಕ್ತಪಡಿಸಿದ್ದಾರೋ ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ಳುವಂತ ವಿಚಾರ ಅಥವಾ ತನಿಖೆಯನ್ನು ನಡೆಸೋದಕ್ಕೂ ಕೂಡ ಇವರಿಗೆ ಏನು ಸಮಸ್ಯೆ ಅಡ್ಡವಾಗ್ತಾ ಇದೆ ಯಾರು ಇದರ ಹಿಂದೆ ಇದ್ದಾರೆ ಯಾವ ರಾಜಕೀಯ ಶಕ್ತಿ ಒತ್ತಡವನ್ನು ಹಾಕ್ತಾ ಇದೆ ತಡಿತಾ ಇದೆ ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ सरकार आड़ यंत्र पैकी कानून सुव्यवस्था का गृह इलाके बहुत प्रमुख जनर मान प्राण रक्षण जवाबारी को इलाके ग्रह इलाके ग्रह इलाखे मंत्री अंतर आड़ यंत्र चलाक मंत्री चाटी ग्रह इलाखे मंत्री हे सरकार नडस इलाखे नड़ी जवाबारी ग्रह इलाखे ग्रह इलाखे सचिव इवत्तु कानून सुव्यवस्थे कापाडतक्क पोलिस इलाके केट्टु होगिदे अंत ओप्पिकोळ्ळतक्क स्थिति गृह इलाके पोलिस कार्यवैखरिय बग्गे केट्टदागि मातादिद्दारे ओंदु श्वानक्के होलिसुत्तारे ओंदु पोलिस व्यक्ति इलाके व्यक्ति
ವ್ಯಕ್ತಿಯನ್ನಲ್ಲ ಇಡೀ ಇಲಾಖೆ ಯನ್ನು ಗುರಿಯಾಗಿಟ್ಟುಕೊಂಡು ಎಂಜಲು ತಿನ್ನುವಂತ ಅಂತ ಹೇಳಿ ಕೀಳು ಮಟ್ಟದ ಟೀಕೆಯನ್ನು ಮಾಡಿದ್ದಾರೆ. ಆಡಳಿತ ಯಂತ್ರದ ವೈಫಲ್ಯವನ್ನು ಅವರು ಕನ್ನಡಿಯಾಗಿ ಎದುರಿಡಿದ್ದಾರೆ. ಗೃಹ ಇಲಾಖೆಯ ವೈಫಲ್ಯ ಅಂದರೆ ಸರ್ಕಾರದ ವೈಫಲ್ಯ. ನನ್ನ ಲೆಕ್ಕದಲ್ಲಿ ಗೃಹ ಖಾತೆ ಸಚಿವರಾಗಿ ಮುಂದುವರಿಯಲಿಕ್ಕೂ ಅರ್ಹತೆ ಇಲ್ಲ ಅಂತ ಹೇಳುವಂತ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ಇಲಾಖೆಯನ್ನು ಸಂಪೂರ್ಣವಾಗಿ ಯಾರಾದರೂ ಇಲಾಖೆಯಲ್ಲಿ ತಪ್ಪು ಮಾಡಿದರೂ ಅವ್ರ ಬಗ್ಗೆ ಮಾತಾಡ್ತಕ್ಕಂಥ ಇಡೀ ಸಂಪೂರ್ಣ ಇಲಾಖೆ ಎಂಜಲ್ ತಿನ್ನುವಂಥವ್ರು ಅಂತೇಳಿ ಔಷಧನ ತರಾಟೆ ಅಂತ ಕೆಲವು ಜನ ಹೇಳ್ಬೋದು, ತರಾಟೆ ಅಂತ ಹೇಳ್ಬೋದು. ಇವತ್ತು ನಾನು ಬಿಜೆಪಿ ಸರ್ಕಾರದಲ್ಲಿ ಅವರ ಅಸಹಾಯಕತೆಯನ್ನ ಪ್ರದರ್ಶನ ಮಾಡುವಾಗ ಅಧಿಕಾರಿಗಳನ್ನು ಗುರಿಯಾಗಿ ಇಟ್ಕೊಂಡು ಮಾತಾಡ್ತಾರೆ. ನಾನು ಬಹಳಷ್ಟು ಸರಿ ನೋಡಿದ್ದೀನಿ ಮಾಧ್ಯಮ ಸ್ನೇಹಿತರಲ್ಲಿ ನಾನು ತಮ್ಮಲ್ಲಿ ಇದು ತರಾಟೆ ತೆಗೆದುಕೊಳ್ಳುವಂತ ವಿಚಾರ ಅಲ್ಲ. ಇದು ಮಂತ್ರಿಯ ಹೆಗ್ಗಳಿಕೆ ವಿಚಾರನೂ ಅಲ್ಲ. ಇದು ಅವರ ಅಸಮರ್ಥ ಮಂತ್ರಿ ಅಂತ ಹೇಳುವುದನ್ನ ತಾವು ಕೂಡ ಅರ್ಥಕೊಳ್ಬೇಕು ಅಂತ ಹೇಳುವಂತ ಮಾತನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ವೇಳೆ ಬೇರೆ ಇವರು ಮಾತಾಡ್ತಿದ್ದಾರೆ ಅದಕ್ಕೆ ಯಾವ ಅರ್ಥ ಕೊಡ್ತಾ ಇದ್ರೆ ನಾನು ಒಂದು ಚಿಕ್ಕ ಮಿನಿಸ್ಟರ್ ಸ್ಟೋರ್ಟ್ ಫಾರ್ ಹೋಮ್ ಅಫೇರ್ಸ್ ಅಂತ ಹೇಳಿದ್ರೆ ಡಿಪ್ಯೂಟಿ ಹೋಮ್ ಮಿನಿಸ್ಟರ್ ನಾನು ಪೂರ್ಣ ಕಾಲಿಕ ಅಲ್ಲ. ನಾನು ಇಂಡಿಪೆಂಡೆಂಟ್ ಆಗಿ ಕೋಳೆ ಒಬ್ಬ ಎಸ್ ಟಿ ಪಂಗಡಕ್ಕೆ ಸೇರಿದಂತೆ ಹೆಣ್ಮಗಳು, ಅದು ಪುತ್ತೂರು ವಿಧಾನಸಭಾ ಕ್ಷೇತ್ರ. ನನ್ನಲ್ಲಿ ಅವರು ಬಂದರು ಒಂದು ದಿವಸ ಬೆಳಿಗ್ಗೆ, ನನಗೆ ಅವ್ರು ಯಾರು ಅಂತ ಗೊತ್ತಿಲ್ಲ. ಸರ್, ಆ ಹೆಣ್ಮಗಳು ನನಗೆ ಹತ್ತು ನನಗೆ ಒಂದು ಮನವಿ ಕೊಟ್ಟರು. ನನ್ನ ಮಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ, ಮೂರು ಜನರ ಹೆಸರನ್ನು ಬರೆದು ಡೆತ್ ನೋಟ್ ಬರೆದು ನಾನು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ, ಪೊಲೀಸ್ನವ್ರಿಗೆ ನನ್ನ ಕಂಪ್ಲೇಂಟ್ ಕೊಟ್ಟಿದೆ, ಏನು ಮಾಡ್ತಾ ಇಲ್ಲ ಅಂತೇಳಿ. ನಾನು ಡಿ ಎಸ್ ಪಿಗೆ ಮಾತಾಡಿದೆ, ನಾನು ಎಸ್ ಪಿಗೆ ಮಾತಾಡಿದೆ, ನಾನು ಸರ್ಕಲ್ ಇನ್ಸ್ಪೆಕ್ಟರ್ ಮಾತಾಡಿದೆ. ನೋಡಿ, ಇದೊಂದು ಪ್ರಕರಣ. ಒಂದು ಗಿರಿಜನ ಪಂಗಡಕ್ಕೆ ಸೇರಿದಂಥ ಹೆಣ್ಮಗಳು, ಅವಳು ಡೆತ್ ನೋಟ್ ಬರೆದು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ, ನೀನು ತನಿಖೆ ಮಾಡಬೇಕು ಅಂತ. 50 ದಿವಸ ಆಯ್ತು